ನೀವು ಮಹಾಭಾರತ ರಾಮಾಯಣ ಮೊದಲಾದ ಧರ್ಮಗ್ರಂಥಗಳ ಬಗ್ಗೆ ಹೇಳ್ತಿದ್ರಿ. ನಾನು ಅದನ್ನು ಸ್ವಲ್ಪ ತಿದ್ದಬಹುದಾ? ಧರ್ಮಗ್ರಂಥ ಅಂದರೆ ಏನು ಮತ್ತು ಇತಿಹಾಸನ ಜೀವಂತವಾಗಿ ಬರೆಯೋದು ಅಂದರೆ ಏನು, ಇದನ್ನು ನಾವು ತಪ್ಪಾಗಿ ತಿಳಿಬಾರ್ದು. ಒಂದು ಮಹಾಕಾವ್ಯ ಅಂದರೆ ಸಜೀವ ರೀತಿಯಲ್ಲಿ ಬರೆದಿರೋ ಒಂದು ಐತಿಹಾಸಿಕ ದಾಖಲೆ. ಇದು ಎಲ್ಲ ಕಾಲಕ್ಕೂ ಎಲ್ರಿಗೂ ಪ್ರಸ್ತುತ. ಆಧುನಿಕವಾಗಿ ಪಾಶ್ಚಾತ್ಯರು ಬರೆಯುವ ಇತಿಹಾಸ ಈ ರೀತಿ ಇರುತ್ತೆ. ಈ ರಾಜ ಬಂದ, ಎಷ್ಟೆಲ್ಲ ಜನರನ್ನು ಕೊಂದ, ಅವನು ಹೀಗೆ ಮಾಡಿದೆ, ಹಾಗೆ ಮಾಡಿದೆ, ಸತ್ತ. ಆಮೇಲೆ ಮತ್ತೊಬ್ಬ ರಾಜ ಬಂದ, ಅವನು ಹೀಗೆ ಮಾಡಿದೆ, ಹಾಗೆ ಮಾಡಿದೆ, ಸತ್ತ. ಇದರಿಂದ ನೀವು ಏನು ಮಾಡ್ತೀರಿ? ಸಾವಿರ ವರ್ಷದ ಹಿಂದೆ ಯಾರೋ ಒಬ್ಬರು ಬದುಕಿದ್ರೋ ಸತ್ತರೋ, ನಿಮಗಿದ್ರಿಂದ ಏನು ಪ್ರಯೋಜನ? ಆದರೆ ನೀವು ರಾಮಾಯಣ ಮಹಾಭಾರತ ಓದಿದಾಗ ಅವೆಲ್ಲ ಜೀವಂತ ಕಥೆಗಳು, ಮತ್ತು ಅವು ನಿಮ್ಮ ಜೀವನಕ್ಕೆ ಇವತ್ತಿಗೂ ಪ್ರಸ್ತುತ. ಇದು ಇತಿಹಾಸದಿಂದ ಪ್ರಾಮಾಣಿಕವಾಗಿ ಕಲಿಯೋ ಪ್ರಯತ್ನ. ಯಾಕಂದರೆ ಮಾನವ ಅನ್ನಿಸ್ಕೊಳ್ಳೋ ಆಧಾರ ಅಂದರೆ ಇದೆ. ನಾವು ಬೇರೆಯವರ ಅನುಭವದಿಂದ ಏನಾದರೂ ಕಲಿಯಬಹುದು. ಎಲ್ಲ ಅಸಂಬದ್ಧ ವಿಷಯಗಳು ನಮಗೆ ನಡಿಬೇಕಿಲ್ಲ, ಬೇರೆಯವರಿಗೆ ಆದದ್ದನ್ನು ನೋಡಿ ಕಲಿಯಬಹುದು ನಾವು. ಇದು 5000 ವರ್ಷದ ಹಿಂದೆ ನಡೆದಿರಬಹುದು, ಆದರೂ ಅವರಿಗೆ ಏನಾಯಿತು ಅನ್ನೋದನ್ನು ನೋಡಿ ನಮ್ಮ ಜೀವನನ ತಿದ್ಕೋಬಹುದು. ಹಾಗಾಗಿ ಇತಿಹಾಸನ ಜೀವಂತ ವೃತ್ತಾಂತದಂತೆ ಬರೆದಿರೋ ದಾಖಲೆಗಳನ್ನು ನಾವು ಧರ್ಮಗ್ರಂಥ ಅಂತ ತಪ್ಪಾಗಿ ತಿಳಿಬಾರ್ದು. ಮಹಾಭಾರತ ರಾಮಾಯಣ ಧರ್ಮಗ್ರಂಥಗಳಲ್ಲ, ಅವು ಕಥೆಗಳು. ಇದು ಜನರ ಜೀವನಕ್ಕೆ ಸದಾಕಾಲ ಪ್ರಸ್ತುತವಾಗೋ ಥರ ಬರದ ಇತಿಹಾಸ. ನಂಗೂ ಹಾಗೆ ಅನಿಸುತ್ತೆ. ಮಹಾಭಾರತ ರಾಮಾಯಣ ನಮ್ಮ ಸಮಾಜಕ್ಕೆ ತುಂಬ ಪ್ರಸ್ತುತವಾಗಿವೆ. ಆದರೆ ರಾಮಾಯಣನ ನೋಡಿದಾಗ ಸೀತೆನ ನಡೆಸ್ಕೊಂಡ ರೀತಿಯಿಂದ, ಹೆಣ್ಮಕ್ಳನ್ನ ನಡೆಸ್ಕೊಂಡ ಈ ರೀತಿ ಉದಾಹರಣೆಗಳು ಭಾರತೀಯ ಗಂಡಸರ ಮೇಲೆ ಆಳವಾದ ಪ್ರಭಾವ ಬೀರಿವೆ ಅನ್ನೋದರಲ್ಲಿ ಸಂಶಯವಿಲ್ಲ. ನೀವು ಹೇಳಿದ್ರಿ, ಇವೆಲ್ಲ ನಾವು ಇತಿಹಾಸದಿಂದ ಪಡೆದ ಪಾಠಗಳು, ನಾವವನ್ನು ನಾಟಕೀಯ ಮಾಡಿದ್ದೀವಿ, ಒಳ್ಳೆ ರೀತಿಯಲ್ಲಿ ಪ್ರಸ್ತುತಪಡಿಸಲಾಗಿದೆ ಮತ್ತು ನಮ್ಮ ಅಜ್ಜಂದಿರು ಈ ಕವಿತೆಗಳನ್ನು ಸ್ತುತಿಸ್ತಿದ್ರು. ಇವೆಲ್ಲ ಮನೆ ಮಾತಾಗಿರೋ ಕಥೆಗಳು. ಸದ್ಗುರುಗಳೇ, ನನ್ನ ಪ್ರಶ್ನೆ ಏನಂದರೆ, ನಾವು ರಾಮಾಯಣ ಮತ್ತು ಮಹಾಭಾರತದಂತಹ ಕಥೆಗಳನ್ನು ತಲತಲಾಂತರದಿಂದ ಕೇಳ್ತಾನೇ ಇದ್ದೀವಿ. ಭಾರತದ ಇಂದಿನ ಗಂಡಸರು ತಮ್ಮ ಹೆಂಡತಿನ ಸೀತೆ ಅಥವಾ ದ್ರೌಪದಿ ಹಾಗೆ ನಡೆಸ್ಕೊಳ್ದಿರೋ ಥರ ಅಪೇಕ್ಷಿಸೋದು ಹೇಗೆ ಸಾಧ್ಯ? ಈ ತಲೆಮಾರಿನವರಾಗಿ ನಾವಿದನ್ನು ತಿಳ್ಕೊಳ್ಳಕ್ಕೆ ಬಯಸ್ತೀವಿ. ನಾವು ಜೀವನ ಪೂರ್ತಿ ಕಲಿತಾ ಬಂದಿರೋ ಹಿಂದಿನ ಈ ಕಲಿಕೆಗಳನ್ನು ಮರೆತು ಮತ್ತೆ ಹೊಸದಾಗಿ ಮಹಿಳೆಯರನ್ನು ಮರ್ಯಾದೆಯಿಂದ ಒಬ್ಬ ವ್ಯಕ್ತಿಯಾಗಿ, ಒಬ್ಬ ಜೀವಂತ ವ್ಯಕ್ತಿಯಾಗಿ ನೋಡೋದನ್ನು ನಮ್ಮ ಮಕ್ಕಳಿಗೆ ಹೇಗೆ ಕಲಿಸಬೇಕು? ನಾನಿಲ್ಲಿರೋ ಮಹಿಳೆಯರನ್ನು ಕೇಳ್ತೀನಿ, ಸೀತೆ ಥರ ನಡೆಸ್ಕೊಳ್ಳೋದು ಅವರಿಗೆ ಇಷ್ಟವಾಗುತ್ತಾ? ಇದನ್ನು ಸರಿಯಾದ ದೃಷ್ಟಿಕೋನದಲ್ಲಿ ಇಡ್ತೀನಿ. ಹೀಗಂದ್ಕೊಳ್ಳಿ, ನಾವು ಉತ್ತರ ಪ್ರದೇಶದಲ್ಲಿದ್ದೀವಿ. ಈಗಲ್ಲ, 5000 ವರ್ಷದ ಹಿಂದೆ ಶ್ರೀಲಂಕಾದಿಂದ ಒಬ್ಬ ವ್ಯಕ್ತಿ ಬಂದು ನಿಮ್ಮನ್ನು ಅಪಹರಿಸಿದ. ಶ್ರೀಲಂಕಾದವರೆಗೆ ನಡ್ಕೊಂಡು ಹೋಗಿ ನಿಮ್ಮನ್ನೇ ಹುಡುಕೋ ಅಂಥ ವ್ಯಕ್ತಿ ನಿಮಗೆ ಇಷ್ಟನೋ, ಅಥವಾ ಅಲ್ಲೇ ಪಕ್ಕದ ಮನೆಯಲ್ಲಿ ಪರ್ಯಾಯ ಪರಿಹಾರ ಕಂಡುಕೊಳ್ಳೋ ವ್ಯಕ್ತಿನೋ, ಹೇಗಿದ್ರು ಅವನು ರಾಜ? ನಾನು ಕೇಳ್ತೀನಿ, ನಿಮಗೆ ಯಾವ ರೀತಿ ವ್ಯಕ್ತಿ ಬೇಕು ನಿಮ್ಮ ಜೀವನದಲ್ಲಿ? ಆ ವ್ಯಕ್ತಿ ಪೂರಾ ದಾರಿ ನಡ್ಕೊಂಡು ಬಂದ, ಯುದ್ಧ ಮಾಡ್ದ, ಒಂದು ಊರನ್ನೇ ಸುಟ್ಟು ಹಾಕ್ದ, ತನ್ನ ಹೆಂಡತಿನ ಹಿಂದಕ್ಕೆ ಪಡೆಯೋಕೆ. ಇದು ಸಣ್ಣ ವಿಷಯ ಅಲ್ಲ. ಆದ್ರೆ ಮತ್ತೆ ಅವಳನ್ನ ಅಗ್ನಿ ಪರೀಕ್ಷೆಗೆ ಒಳಪಡಿಸಿದ್ದ, ತನ್ನ ಹೆಂಡತಿನೇ ನಂಬಲಿಲ್ಲ. ನಾವು ಕೆಲವು ವಿಷಯಗಳನ್ನು ಅಕ್ಷರಶಃ ತಗೊಳ್ತಾ ಇದ್ದೀವಿ. ಅಗ್ನಿ ಪರೀಕ್ಷೆ ಅಂದರೆ ಬೆಂಕಿಯಲ್ಲಿ ಪ್ರವೇಶಿಸೋದಲ್ಲ, ಅವಳನ್ನು ಒಂದು ರೀತಿ ಪರೀಕ್ಷೆಗೆ ಒಳಪಡಿಸಿದ. ನೀವು ರಾಜನಾಗಿರೋದ್ರಿಂದ ನಿಮ್ಮನ್ನು ಎಲ್ಲರೂ ಒಬ್ಬ ಆದರ್ಶ ವ್ಯಕ್ತಿಯಾಗಿ ನೋಡ್ತಾರೆ. ನಿಮ್ಮ ನಡವಳಿಕೆ, ನೀವೇನು ಮಾಡ್ತೀರಿ ಅನ್ನೋದು ಮುಖ್ಯ, ಯಾಕಂದರೆ ಇಡೀ ದೇಶದ ಭವಿಷ್ಯ ನಿಮ್ಮನ್ನು ಅವಲಂಬಿಸಿದೆ. ಟುಡೇ ಅವರ್ ಬಿಗ್ಗೆಸ್ಟ್ ಪ್ರಾಬ್ಲಮ್ ಇಸ್ ದಿಸ್ ಇನ್ ದ ಕಂಟ್ರಿ, ದಿಸ್ ಇಸ್ ದ ಧೃತರಾಷ್ಟ್ರ ಸಿಂಡ್ರೋಮ್ ಫ್ರಮ್ ದೆನ್ ಟು ನೌ. ಇವತ್ತು ನಮ್ಮ ದೇಶದಲ್ಲಿರೋ ದೊಡ್ಡ ಸಮಸ್ಯೆ ಅಂದರೆ ಇದು. ಆಗಿನಿಂದ ಈಗಿನವರೆಗೆ ಧೃತರಾಷ್ಟ್ರ ಕಾಯಿಲೆಯಲ್ಲೇ ಇದ್ದಾರೆ. ಅವನು ಒಂದು ಮಾದರಿನ ಹುಟ್ಟು ಹಾಕ್ತಾನೆ. ಆಗಿನ ಕಾಲದಲ್ಲಿ ಅವಳು ಬಸುರಿಯಾಗಿದ್ಲು, ಅವನ ಮಕ್ಕಳು ಅವಳ ಹೊಟ್ಟೆಲಿವೆ. ಒಬ್ಬ ರಾಜಂಗೆ ಗಂಡು ಮಕ್ಕಳು ಮುಖ್ಯ, ಯಾಕಂದರೆ ಅದೊಂದು ದೊಡ್ಡ ಸಾಮ್ರಾಜ್ಯ. ಆದರೂ ಸೀತನ ಕಾಡಿಗೆ ಕಳಿಸಿದ, ಇಲ್ದಿದ್ರೆ ದೇಶದಲ್ಲಿ ಗೊಂದಲ ಉಂಟಾಗ್ತಿತ್ತು. ನೀವಿದನ್ನು ನಕಾರಾತ್ಮಕವಾಗಿ ನೋಡ್ತೀರಾ? ನನ್ನ ಪ್ರಕಾರ ನಮ್ಮ ದೇಶದಲ್ಲಿ ಈ ರೀತಿ ಪ್ರಧಾನಮಂತ್ರಿಗಳು ಮತ್ತು ನಾಯಕರು ಬೇಕು. ಏನೇ ಆದರೂ ಸರಿ, ದೇಶದ ಒಳಿತಿಗಾಗಿ ಏನು ಬೇಕೋ ಅದನ್ನು ಮಾಡೋವಂಥವ್ರು ಬೇಕು.